ಏನಮ್ಮ ನಿಮಗೆ ಸ್ವಾಗತ. ಗಂಡನಿಗೆ ರಹಸ್ಯ ಮದುವೆ ಮಾಡಿಸಿದ ಗಂಡನ ಕುಟುಂಬದ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕೆಂಚಾರಳ್ಳಿ ಠಾಣೆ ಮುಂದೆ ಮಹಿಳೆ ಧರಣಿ. ನಮ್ಮ ಅತ್ತೆ ಮಾವ ನನ್ನ ಗಂಡನಿಗೆ ರಹಸ್ಯವಾಗಿ ಮತ್ತೊಂದು ಮದುವೆ ಮಾಡಿ ಪ್ರಶ್ನಿಸಿದ ನನ್ನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಪ್ರಾಣ ಬೆದರಿಕೆ ಹಾಕಿರುವ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ರೋಜಾ ಕೊಮ್ ನಾಗೇಶ್ ಎಂಬುವರು ಕುಟುಂಬದವರ ಸಮೇತ ತಾಲೂಕಿನ ಕಂಚಾರಹಳ್ಳಿ ಪೊಲೀಸ್ ಠಾಣೆ ಮುಂದೆ ಇಂದು ಪ್ರತಿಭಟನಾ ಧರಣಿ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕಿನ ಭಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎನಂಪಾಳಿ ಗ್ರಾಮದ ರೋಜಾಕೋಮ್ ನಾಗೇಶ್ ಅವರು ಹಿರಿಯರ ಒಪ್ಪಿಗೆ ಮೇರೆಗೆ 2016 ನವೆಂಬರ್ 25ರಂದು ನನ್ನ ಮದುವೆಯನ್ನು ಮಿಣಿಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಳ್ಳಳ್ಳಿ ಗ್ರಾಮದ ನಾಗೇಶ್ ಎಂಬುವ ಜೊತೆ ಮದುವೆ ನೆರವೇರಿತ್ತು. ನಾನು ಗೊಳ್ಳಳ್ಳಿಯಲ್ಲಿ ಗಂಡನ ಜೊತೆ ವಾಸವಾಗಿದ್ದೇನೆ. ಇತ್ತೀಚೆಗೆ ನನ್ನ ಗಂಡನಾದ ನಾಗೇಶ್ಗೆ ನನಗೆ ಗೊತ್ತಾಗದಂತೆ ರಹಸ್ಯವಾಗಿ ನಮ್ಮ ಅತ್ತೆ ರವಣಮ್ಮ ಮಾವ ಚಾಕಲವ್ಯ ಶಿವಣ್ಣ ಮದುವೆ ಮಾಡಿಸಿದ್ದಾರೆ. ನಮ್ಮ ಮಾವನ ಸ್ವಂತ ತಂಗಿಯಾದ ಮಂಜುಳಾ ಕೋಮ್ ತಿಮ್ಮಣ್ಣ ಎಂಬುವರ ಮಗಳಾದ ಶ್ರೀಲಕ್ಷ್ಮಿ ಎಂಬುವರ ಜೊತೆ ಸುಮಾರು 4 ತಿಂಗಳ ಹಿಂದೆ ರಹಸ್ಯವಾಗಿ ಮದುವೆ ಮಾಡಿದ್ದಾರೆ. ಎರಡನೇ ಮದುವೆ ವಿಷಯ ನನಗೆ ಇದೇ 2021 ಜನವರಿ 20ರಂದು ತಿಳಿದು ನನ್ನ ತಂದೆಯವರಾದ ವೆಂಕಟರಮಣಪ್ಪರವರಿಗೆ ತಿಳಿಸಿದೆ. ನನ್ನ ತಂದೆ, ನಮ್ಮ ಸಂಬಂಧಿಕರು ನನ್ನ ಗಂಡನ ಮನೆಗೆ, ಗೊಳ್ಳಳಿಯ ನನ್ನ ಗಂಡನ ಮನೆಗೆ ಬಂದು ನಮ್ಮ ಅತ್ತೆ ಮಾವನವರನ್ನು ವಿಚಾರಿಸಿದಾಗ ನಮಗೇನು ಗೊತ್ತಿಲ್ಲ ಎಂದು ಹೇಳಿದ್ದರು. ಆದರೂ ಅನೇಕ ಸಾರಿ ನಾನು ನಮ್ಮ ಅತ್ತೆ ಮಾವನವರನ್ನು ಕೇಳಿಕೊಂಡಾಗ ಅವಳು ಬೇರೆಯವರಲ್ಲ, ನನ್ನ ತಂಗಿ ಮಗಳೇ, ಮಾತಾಡೋಣ ಇರುವಂಥ 3 ಕೆಲ ದಿನ ಕಾಲ ತಳ್ಳಿದ್ದರು. ತನ್ನ ಗಂಡನಾದ ನಾಗೇಶನಿಗೆ ಫೋನ್ ಮಾಡಿ ಕರೆಸಿಕೊಂಡು ಅಲ್ಲಿಂದ ನಾಪತ್ತೆ ಸಹ ಮಾಡಿದ್ದಾರೆ ಎಂದು ಅವರು ದೂರಿನಲ್ಲಿ ಆರೋಪಿಸಿದರು. ಇನ್ನು ಈ ಕುರಿತು ಕೆಂಚಾರಹಳ್ಳಿ ಪೊಲೀಸ್ ಠಾಣೆಯಲ್ಲಿ 2021 ಫೆಬ್ರವರಿ 1ರಂದು ದೂರು ದಾಖಲಿಸಿದ್ದರೂ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಗಂಡನ ಮನೆಗೆ ಹೋದರೆ ನಮ್ಮ ಅತ್ತೆ ಮಾವ ಯಾವತ್ತೂ ನೀನು ನನ್ನ ಮೇಲೆ, ನನ್ನ ಮಗನ ಮೇಲೆ ಠಾಣೆಯಲ್ಲಿ ದೂರು ನೀಡಿದ್ದೀಯೋ ಆವತ್ತೇ ನಿನಗೂ ನಮಗೂ ಯಾವುದೇ ಸಂಬಂಧವಿಲ್ಲವಾಯಿತೆಂದು ನನ್ನ ಕತ್ತಿನಲ್ಲಿದ್ದ 40 ಗ್ರಾಂ ಚಿನ್ನದ ಮಾಂಗಲ್ಯ ಸರವನ್ನು ಕಿತ್ತುಕೊಂಡು ಮನೆಯಿಂದ ಹೊರಹಾಕಿ ಇನ್ನೊಂದು ಸಲ ಗಂಡನ ಮನೆ ಎಂದು ಬಂದರೆ ಪ್ರಾಣ ತೆಗೆಯುವುದಾಗಿ, ಪ್ರಾಣ ಬೆದರಿಕೆ ಹಾಕಿರುವುದಾಗಿ ಮಂಜುಳಾ ತಮ್ಮ ಅಳಲನ್ನು ತೋಡಿಕೊಂಡರು. ಇನ್ನು ಮಂಜುಳಾ ತನ್ನ ಅತ್ತೆಯವರು ತನಗೆ ಮಾಡಿರುವ ಅನ್ಯಾಯಕ್ಕೆ ನ್ಯಾಯ ಒದಗಿಸಿಕೊಳ್ಳಬೇಕೆಂದು ಮತ್ತು ನಮ್ಮ ಅತ್ತೆಯಾದ ರವಣಮ್ಮ ಮತ್ತು ಮಾವ ಶಿವಣ್ಣ ಅವರಿಂದ ಪ್ರಾಣ ಬೆದರಿಕೆ ಇದೆ, ಆದ್ದರಿಂದ ದಯವಿಟ್ಟು ನನಗೆ ತನ್ನ ಮಗುವಿಗೆ ಪ್ರಾಣ ರಕ್ಷಣೆ ಕಲ್ಪಿಸಿ ನನ್ನ ಗಂಡನನ್ನು ನನಗೆ ನೀಡಿ ಅತ್ತೆ ಮಾವನ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ನನಗಾಗಿರುವ ಅನ್ಯಾಯಕ್ಕೆ ನ್ಯಾಯ ಒದಗಿಸಿಕೊಳ್ಳಬೇಕೆಂದು ರೋಜಾ ಮನವಿ ಮಾಡಿಕೊಂಡರು. ಇನ್ನು ಪ್ರತಿಭಟನಾ ನಿರತರಿಗೆ ಕೆಂಚಾರಹಳ್ಳಿ PSI ನಾರಾಯಣಪ್ಪ ನೀಡಿದ ಭರವಸೆ ನಂತರ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನು ಅಂತ್ಯಗೊಳಿಸಿದ್ದಾರೆ. ಮನೆಯ ಲೀಸ್ಗೆ ಹಾಕ್ಬಿಟ್ಟಿದ್ದಾರೆ. ಅದಾದಮೇಲೆ ಮತ್ತೇನು ಅಂಗಡಿ ಆಗಲಿ, ಸ್ವಂತ ಅಂಗಡಿ ಇಟ್ಕೋಬೇಕಂದ್ರು ಆವಾಗಲೂ ಒಂದು ಏನು ಜಮೀನು ಸ್ವಲ್ಪ ಯಾರಿಗೂ ಬಗ್ಗೆ ಕೊಟ್ಬಿಟ್ಟು ಆವಾಗೂ ಒಂದು 2 ಲಕ್ಷ ತಮ್ಮ ಅಮೌಂಟ್ ತೊಗೊಂಡು ಹೋಗ್ಬಿಟ್ಟು ಕೊಟ್ಟಿದ್ದಾರೆ. ಎಲ್ಲ ರೀತಿ ಸಹಾಯ ಮಾಡಿದ್ದಾರೆ, ಎಲ್ಲ ರೀತಿ ಸಹಾಯ ಮಾಡಿದಾಗ ಚೆನ್ನಾಗಿದ್ದರು. ಈ ಹುಡುಗನ ಆದಮೇಲೆ ಮೊನ್ನೆ ಕೊರೋನಾ ಬಂದ ಟೈಮಲ್ಲಿ ಲಾಸ್ಟ್ ಎಂಡಿಂಗ್ ಆ ದಿನದಲ್ಲಿ ಇವರು ಮಾವ ಶಿವಣ್ಣ ಮತ್ತು ಇವರ ಅತ್ತ ಮಂಗಮ್ಮ ರವಣಮ್ಮ ಅವರ ಮಾಮ ಶಿವಣ್ಣ ಅವ್ರ ತಂಗಿ, ಸ್ವಂತ ತಂಗಿ ಮಗಳನ್ನು ಯಾನಮಲಪಡಿ ಪಕ್ಕದಲ್ಲಿ ಕಾನ್ಮಾಕ್ಲಲ್ಲಿ ಅಂತ ತಂಗಿ ಮಗಳನ್ನು ತಂಗಿ ಮಗಳನ್ನು ಎರಡನೇ ಮದುವೆ ಮಾಡಿ ಅವರು ಎಲ್ಲೋ ಅವ್ರಿಗೆ ಅನುಕೂಲವಾಗಿ ಜಾಗದಲ್ಲಿ ಬಚ್ಚಿಕೊಂಡಿದ್ದಾರೆ. ಇವಾಗ ಮತ್ತೆ ಈ ಹುಡುಗಿ ಗೊತ್ತಾಗಲಿಲ್ಲ, ಈ ಹುಡುಗಿ ಮತ್ತೆ ನಮ್ಗೆ ಹೇಳಿದ್ರು ಏನಣ್ಣ ಈ ಥರ ಆಗಿದೆ, ನಮ್ಮ ಯಜಮಾನರು ಬಂದಿಲ್ಲ ಏನು ಅಂತ ಅಂತ ಬಂದಾಗ ಮತ್ತೆ ನಾವು ಹೋಗ್ಬಿಟ್ಟು ರವಣಮ್ಮನ್ನು ಕೇಳಿದ್ವಿ, ಏನಮ್ಮ ನಿಮ್ಮ ಮಗನ ಎಲ್ಲಿದ್ದಾನೆ ಅಂದರೆ, ಅಯ್ಯೋ ನಮಗೆ ಗೊತ್ತಿಲ್ಲಪ್ಪ ಹಂಗೆ ಹಿಂಗೆ ಅಂತ ಹೇಳಿದ್ರು. ಮತ್ತೆ ರವಣಮ್ಮ ಪ್ಲ್ಯಾನ್ ಮಾಡ್ಕೊಂಡು ಬಂದು ನನ್ನ ಮಗನ ಕಾಣಿಯಾಗಿದ್ದಾನೆ ಅಂತ ಇದೇ ಟೇಷನಲ್ಲಿ ಬಂದು ಈ ಹುಡುಗಿನ ಕರ್ಕೊಂಡ್ಬಂದು ನಮಗೆ ತಿಳಿಯಿದ್ದೀರಾ, ಕಂಪ್ಲೇಂಟ್ ಕೊಡ್ಸೋರು. ಕಂಪ್ಲೇಂಟ್ ಕೊಟ್ಟು 8 ತಿಂಗಳಾಗಿದೆ ಸರ್, 8 ತಿಂಗಳು 9 ತಿಂಗಳಾಗ್ತಾ ಇದೆ ಕಂಪ್ಲೇಂಟ್ ಕೊಟ್ಟು. ಈ ಹೊತ್ತಿನಿಗೆ ಈ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ರೀತಿ ನಮಗೆ ಮಾಹಿತಿ ಇಲ್ಲ, ನಾವು ಬಂದರೂ ಇಲ್ಲಿ ರೆಸ್ಪಾನ್ಸ್ ಇಲ್ಲ. ಮತ್ತು ಆ ಹುಡುಗಿನ ಸುಮಾರು ನಾನು ಒಂದು 10 ಸಲ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ, ಮತ್ತು DSP ಸಾಹೇಬ್ರ ಹತ್ರನೂ ಹೋಗಿದ್ದೀವಿ. ಅಲ್ಲಿ ಹೋದಾಗಲೂ ಇಲ್ಲಿ ಬಂದಾಗಲೂ ಇವತ್ತಿನಿಗೆ ಯಾವುದೂ ಇಲ್ಲ. ಇವತ್ತಿನ ದಿವಸ ಬೆಳಗ್ಗೆ ಈ ಹುಡುಗನ ಬಟ್ಟೆನೂ ಆ ಹುಡುಗಿದ ಬಟ್ಟೆ ಏನೋ ಮನೆಯಲ್ಲಿತ್ತಂತೆ, ತಗೊಂಡು ಹೋಗೋಣ ಹಂಗೆ ನೋಡ್ಕೊಂಡು ಹೋಗೋಣಂತ ಹುಡುಗಿ ಬಂದು ಮನೆಗೆ ಹೋದರೆ ನಿನಗೇನು ಸಂಬಂಧ ಈ ಮನೆಗೂ, ನಿನಗೆ ನೀನು ಹೋಗಿ ಆಚೆ ಅಂತ ಹುಡುಗಿನ ತೊಳ್ಳಿ ಹೊಡೆದು ಬಿಟ್ಟಿದ್ದಾರೆ. ಆವಾಗ ಅಷ್ಟೊತ್ತರಲ್ಲಿ ಅವರು ಬಂದು ಈ 8 ತಿಂಗಳಿಂದ ಪೊಲೀಸರು ನಾವು ಒದ್ದಾಡ್ಕೊಂಡು ತಿರುಗ್ತಾನೆ ಇದೀವಿ ಇಲ್ಲಿಗೆ, ಇವತ್ತಿನ ಪೊಲೀಸರು ನಮಗೆ ರೆಸ್ಪಾನ್ಸ್ ಕೊಡಲಿಲ್ಲ. ಇವತ್ತು ಆ ಹುಡುಗಿ ಹೋಗಲಿ ಮನೆಯಲ್ಲಿ
ಮನೆಗೆ ಹೋದ ತಕ್ಷಣ ಪೊಲೀಸ್ ವ್ಯಾನ್ ವ್ಯಾನಲ್ಲಿ ಹೋಗಿದೆ, ಏನೋ ಅವ್ರಿಗೆ ಸೆಕ್ಯೂರಿಟಿ ಮಾಡೋಕ್ಕೆ. ಈ ಥರ ನಮಗೆ ಪೊಲೀಸ್ನವರಿಂದನೂ ಅನ್ಯಾಯ ಆಗ್ತಾ ಇದೆ, ಮತ್ತು ಗಂಡನ ಇವ್ರ ಗಂಡನ ಮನೆ ಕಡೆಯಿಂದನೂ ಅನ್ಯಾಯ ಆಗ್ತಾ ಇದೆ. ಯಾವುದೇ ರೀತಿ ನಮಗೆ ಇನ್ನೂ ನ್ಯಾಯ ಸಿಗಲಿಲ್ಲ. ಡಿ ಎಸ್ ಪಿ ಸಾಹೇಬ್ಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಗೊತ್ತಾಯ್ತಾ? ಡಿ ಎಸ್ ಪಿ ಸಾಹೇಬ್ಗೂ ನಾವು ಕಂಪ್ಲೇಂಟ್ ಕೊಟ್ಟು ಸುಮಾರು ಮೂರನೇ ತಾರೀಕು ನಾಲ್ಕನೇ ತಿಂಗಳಲ್ಲಿ ಡಿ ಎಸ್ ಪಿ ಸಾಹೇಬ್ಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಅವ್ರ ಗಮನಕ್ಕೂ ತಂದಿದ್ದೀವಿ. ಅವ್ರ ಹತ್ರ ನಾಲ್ಕು ಸಲ ಹೋಗಿದ್ದೀವಿ, ಮತ್ತು ಈ ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ನಮಗೇನು ಸ್ಪಂದಿಸಿಲ್ಲ. ಮತ್ತು ನೋಡಿ ಸರ್, ಆ ಹುಡುಗಿದು ಮದುವೆ ಆಗಿರುವುದು, ಈ ಹುಡುಗಿದು ಮತ್ತೆ ಪತ್ರಿಕೆನೂ ಐತೆ, ಆಯ್ತಾ? ಫೋಟೋ ಮತ್ತೆ ಆ ಹುಡುಗನ ತಮ್ಮನಿದ್ದಾನೆ ಸರ್, ಈ ಹುಡುಗಿ ತಮ್ಮ, ಗೊತ್ತಾಯ್ತಾ? ಇಲ್ಲಿ ಪೊಲೀಸ್ ರಂಜಿತ್ ಕುಮಾರ್ ಅಂತ, ಅವ್ರು ಏನು ಇವ್ರಿಗೆ ಆನ್ಸರ್ ಕೊಟ್ಟಿದ್ದಾರೆ, ಇವ್ರ ಹತ್ರ ಏನು ಅಮೌಂಟ್ ತಗೊಂಡಿದ್ದಾರೆ ಅಂತ ಆ ಹುಡುಗನೇ ಹೇಳ್ತಾನೆ. ಅವನ ಹತ್ರ ಸ್ವಲ್ಪ ತಿಳ್ಕೊಳ್ಳಿ ಸರ್. ಅಲ್ಲಿ ಇಲ್ಲಿ ಹುಡುಕಾಡ್ಬೇಕಂದ್ರೆ ಅಮೌಂಟ್ ಖರ್ಚಾಗುತ್ತಪ್ಪ ಅಂತ ಹೇಳಿದ್ರು. ನಮ್ಮ ತಂಗಿ ಒಡವೆ ಗಿಡವೆಲ್ಲ ಇಟ್ಟು 20,000 ಹಾಕ್ಕೊಂಡ್ಬಂದು ನನ್ನ ಮುಂದೆ ನಾನೇ ಕೊಟ್ಟೆ ಎಲ್ಲ. ಅಲ್ಲಿ ಇಲ್ಲಿ ಹುಡುಕಾಡ್ತೀವಪ್ಪ, ಒಂದು ವಾರ ಬಿಟ್ಕೊಂಡು ಇನ್ಫಾರ್ಮ್ ಮಾಡ್ತೀವಿ, ಮತ್ತೆ ಬನ್ನಿ ಅಂತ ಹೇಳಿದ್ರು. ಒಂದು ವಾರ ಬಿಟ್ಕೊಂಡು ಇನ್ಫಾರ್ಮ್ ಮಾಡಿದ್ರೆ ಹೋದೆ. ಬೆಂಗಳೂರು ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಇಲ್ಲಿ ತೋರಿಸ್ತಾರೆ, ಮತ್ತೆ ರಿಟರ್ನ್ ಕರ್ಕೊಂಡು ಬರ್ತಾರೆ. ಮತ್ತೆ ಏನು ಸರ್ ಅಂತ ಹೇಳಿದ್ರೆ ಮತ್ತೆ ಒಂದು 10 ದಿನ ಬಿಟ್ಕೊಂಡು ಮತ್ತೆ ಫೋನ್ ಮಾಡ್ತೀವಪ್ಪ, ಇದಕ್ಕೆ ಹಾಕಿದ್ದೀವಿ, ಬರುತ್ತೆ ಫೈಲು, ಮತ್ತೆ ಹೋಗ್ಬೇಕಂತ ಹೇಳಿದ್ರು. ಸುಮಾರು ಒಂದು 10 ಸಲ ಕರ್ಕೊಂಡು ಹೋಗಿದೆ, 10 ಸಲ ಮತ್ತೆ ರಿಟರ್ನ್ ಕರ್ಕೊಂಡು ಬರ್ತಾರೆ. ಇದೇ ಅನ್ಯಾಯ ಬೇಕು ನಮಗೆ. ಮತ್ತೆ ಸರ್, ರಮೇಶ್ನ ಹೆಂಡತಿ, ಮತ್ತೆ ಇವನು ಹೋಗಿದ್ದಾನಲ್ಲ ನಾಗರಾಜ್, ಅವರು ಮೂರು ಜನನು ಫೋನಲ್ಲಿ ಮಾತಾಡಿಕೊಂಡಿರುವ ರೆಕಾರ್ಡಿಂಗ್ ಸಮೇತ ನಾವು ಡಿ ಎಸ್ ಪಿ ಸಾಹೇಬ್ಗೂ ಕೊಟ್ಟಿದ್ದೀವಿ, ಇಲ್ಲಿ ರಂಜಿತ್ ಕುಮಾರ್ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೂ ಕೊಟ್ಟಿದ್ದೀವಿ. ಏನು ಮಾತಾಡ್ಕೊಂಡಿದ್ದಾರೆ ವಿಡಿಯೋದಲ್ಲಿ? ಏನೋ ಮದುವೆ ಎಲ್ಲಿ ಮಾಡಿದ್ವು, ಎಲ್ಲಿ ಹೋಗಿದ್ದಾರೆ, ಅವ್ರಿಗೇನು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಗೊತ್ತಾಯ್ತಾ? ನಮಗೆ ನಮ್ಮ ವಿಷಯ ಏನಾದರೂ ಆಚೆ ಬಂದರೆ ನಮಗೆ ತೊಂದರೆ ಆಗುತ್ತೆ, ನೀವೆಲ್ಲಾದರೂ ದೂರ ಹೋಗಿ ಅಂತ ಎಲ್ಲ ಮಾತಾಡ್ಕೊಂಡಿದ್ವಿ, ರೆಕಾರ್ಡಿಂಗ್ ಸಮೇತ ನಾವು ಕೊಟ್ಟಿದ್ದೀವಿ. ಇವ್ರು ಹೇಳ್ತಾರೆ ಅವ್ರಿಗೇನು ಅವ್ರಿಗೆ ಗೊತ್ತೇ ಇಲ್ಲ, ಅವ್ರಿಗೆ ವ್ಯವಹಾರ ಗೊತ್ತಿಲ್ಲ, ಮತ್ತು ಅವ್ರು ಎಲ್ಲಿದ್ದಾರೆ ಇವ್ರಿಗೆ ತಿಳಿದಿಲ್ಲ, ಅವ್ರಿಗೇನು ಪಾಪ ಅಂತ ಪೊಲೀಸ್ನವರು ಅವ್ರಿಗೆ ಸಪೋರ್ಟ್ ಮಾತಾಡ್ತಾರೆ. ಹೊರತು ಈ ಹುಡುಗಿ ಪರಿಸ್ಥಿತಿ ಏನು, ಆ ಹುಡುಗಿ ಮಗಳ ಪರಿಸ್ಥಿತಿ ಏನು, ಒಂದು ಹೆಣ್ಮಗಳ ಸಮಸ್ಯೆ ಏನಿದೆ ಇವತ್ತು ಅಂತ ಯಾವುದೇ ಸ್ಪಂದನೆ ಇಲ್ಲ. ಈ ಥರ ಸಮಸ್ಯೆ ಆಗಿದೆ ಸರ್. ಅವ್ರು ಪಾಪ ಕೂಲಿ ನಾಲಿ ಮಾಡಿ ಅತ್ತೈತೆ, ಒಂದು ದಿವಸ ಇಲ್ಲಿ ಸ್ಟೇಷನ್ ಹತ್ರ ಬರಬೇಕಾದ್ರೆ ಅತ್ತೆ ಸಾಲ ಗಿಲ್ಲ ಮಾಡ್ಕೊಂಡು ಬರಬೇಕಾದ ಪರಿಸ್ಥಿತಿ ಎಲ್ಲಿದ್ದಾರೆ, ಮಗಳನ್ನ ಮನೆಯಲ್ಲಿ ಇಟ್ಕೊಂಡು. ಈ ಥರ ಸಮಸ್ಯೆ ಆಗಿದೆ ಸರ್. ನಮ್ಗೆ ದಯವಿಟ್ಟು ಇದರಿಂದ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಆ ಹುಡುಗಿಗೆ ಒಂದು ದಾರಿ ತೋರಿಸ್ಬೇಕಂತ ನಾವು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀವಿ ಸರ್.